ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಆರಿಸ್ತಾರೆ, 12 ಗಂಟೆನೂ ಆರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಫ್ರೆಂಡ್ಸ್, ನಮ್ಮ ಹೊಸ ಶೋಕ್ದಾರ್ಗಳು ತುಂಬ ಕಮ್ಮಿ ರೇಟಿಂದ ಅಕ್ಕಿಗಳು ಹಾಕಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಹಾಕಿದ್ದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಸಬ್ಜಾಲ್ ಗಂಡು, ಹಿಂದೆ ಇರೋದು ಬಂದ್ಬಿಟ್ಟು ಸಬ್ಜಾಲಿ ತಿರಾವಲ್ ಹೆಣ್ಣು. ಅಕ್ಕಿ ನಿಂತ್ಕೊಳ್ಳೋ ಶೇಪ್, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. 2 ಬಂದ್ಬಿಟ್ಟು ಒಂದೊಂದು ಹಸ್ತದ ಅಕ್ಕಿ, ಇದು ಇನ್ನು ಜೊತೆ ಮಾಡಿಲ್ಲ, ಜೊತೆ ಮಾಡ್ಕೊಬೇಕು. ಒಂದೊಂದು ಹಸ್ತದ ಅಕ್ಕಿ ಏಟಲ್ಲಿ ಹತ್ತಿಸ್ಬಿಟ್ಟು ಈ ವರ್ಷ ರೆಕ್ಕೆ ಹೊಡೆದಿರೋ ಅಕ್ಕಿಗಳಿದು. ಗಂಡು ಬಂದ್ಬಿಟ್ಟು 3 ಗಂಟೆ ಚಿಲ್ಲರೆ ಆಡಿರೋದು, ಹೆಣ್ಣು ಬಂದ್ಬಿಟ್ಟು 2.5 ಗಂಟೆ ಚಿಲ್ಲರೆ ಆಡಿರೋದು. 8 ಹತ್ತಿದ ತಕ್ಷಣ ರೆಕ್ಕೆ ಹೊಡೆದಿದ್ದೀವಿ ನಾವು. ನೆಕ್ಸ್ಟ್ ವರ್ಷ ಬಿಟ್ಕೊಂಡ್ರೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಆಗತ್ತಿದ್ದು. ಈ ವರ್ಷ ಬರೀ 8 ಹತ್ತಿಸ್ಬೇಕಿತ್ತು, ಅದಕ್ಕೋಸ್ಕರ 8 ಹತ್ತಿಸ್ಬಿಟ್ಟು ರೆಕ್ಕೆ ಹೊಡೆದಿರೋದು. ಸಿಂಗಲ್ ಅಕ್ಕಿ ಕೊಡೋಲ್ಲ, ಜೊತೆನೇ ಕೊಡೋದು. ಜೊತೆ ಏನಂತ ನಿಮ್ಗೇನು ಜಾಸ್ತಿ ಬೆಲೆಗೂ ಅಲ್ಲ, ತುಂಬ ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ. ಒಂದು ಹೊಸ ಶೋಕಿ ಮಾಡೋರಿಗೆ ಅಕ್ಕಿಗಳು ತಲುಪಲಿ ನಮ್ಮ ಕಡೆಯಿಂದ, ಶೋಕಿ ಬೆಳೀಲಿ, ಕಮ್ಮಿ ರೇಟ್ಗೆ ಅವ್ರಿಗೂ ಅಕ್ಕಿ ಸಿಗಲಿ ಅಂದ್ಬಿಟ್ಟು ಮಾಡ್ತಾರೋ ವಿಡಿಯೋ ಇದು. ಈ ವಿಡಿಯೋಲಿ ತುಂಬ ಅಕ್ಕಿಗಳು ಹಾಕ್ತೀನಿ, ಅಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ತಿರಾವಲಲ್ಲಿ. 2.5 ಗಂಟೆ ಆಡಿರೋ ಹೆಣ್ಣಿದು, ಸಬ್ಜಾ ಬಂದ್ಬಿಟ್ಟು 3 ಗಂಟೆ ಆಡಿರೋ ಗಂಡಿದು. ಇವತ್ತಿನ ವೀಡಿಯೋಲೆಲ್ಲ ಆಲ್ಮೋಸ್ಟ್ ಅಷ್ಟೇ, 2.5 ಗಂಟೆ 3 ಗಂಟೆ 2 ಗಂಟೆ ಇಂಥ ಅಕ್ಕಿಗಳು ಹಾಕ್ತೀನಿ. ಯಾಕಂದರೆ ಕಮ್ಮಿ ರೇಟ್ಗೆ ಕೇಳಿರೋರಿಗೆ ಅಕ್ಕಿಗಳು ತಲುಪಿಸ್ಬೇಕು ಅಂತ ಒಂದು ಉದ್ದೇಶ ಅಂತ ಮಾಡ್ತಾರೆ ವೀಡಿಯೋ ಇದು. ಇದು ಬಂದ್ಬಿಟ್ಟು 800 ಟಚ್ಚಲ್ಲಿರೋದು, ಇದು 800 ಟಚ್ಚಲ್ಲಿರೋದು. 3ನೇ ಪಟ್ಟಿ ಎಲ್ಲ ತೋರಿಸ್ತೀನಿ, ಆದರೆ ಒರಿಜಿನಲ್ 800ಗಳೆಲ್ಲ ಪೂಟ್ ಮಾಡಿಸಿರೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 3,000 ರೂಪಾಯಿ ಕೊಟ್ಬಿಡ್ತೀನಿ.
ಹೌದು ಫ್ರೆಂಡ್ಸ್, ಬರೇ 300 ರೂಪಾಯಿಗೆ ಈ ಜೊತೆಗೆ ಕೊಟ್ಬಿಡ್ತೀನಿ. ಅಕ್ಕಿ ನೋಡಿ, ಕ್ವಾಲಿಟಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವಕ್ಕೆ ಇಷ್ಟ ಆಯಿತು, ಯಾವಕ್ಕೆ ಇಷ್ಟ ಆಗಿಲ್ಲ ಅಂತ. 300 ರೂಪಾಯಿಗೆ ಈ ಜೊತೆಗೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗೇನು ಸಬ್ಜಾಲ್ ಗಂಟು ತೋರಿಸ್ತೇವೆ, ಭಾಳ ಶಿಫ್ಟ್ ನೋಡಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಯೆಲ್ಲ ಹೊಡೆದಿದ್ದೀವಿ, ಸ್ವಲ್ಪ ಟೆಂಪರ್ ಲೈನ್ ಜಾಸ್ತಿ ಇದು, ಲಾಲ್ ಕಟ್ಟು ನೋಡ್ಬೋದು, ಲೈಟ್ ಆಗಿರುತ್ತೆ. ಮೂರನೇ ಪಟ್ಟಿ ನಾನು ಆಗಲೇ ಹೇಳ್ದಂಗೆ ಎಡ ನೋಡಿದ್ರು ಕೂಟಿದ್ರು ನೋಡ್ಬೋದು, ಇಲ್ಲಿ ಮೂರನೇ ಪಟ್ಟಿನೂ ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ ಬರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಅನ್ನೋದು ಹಿಂಗೆ ಮೀಡಿಯಮ್ ಆಗಿ ಮಾಡುತ್ತೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಎದೆ ನೋಡ್ಕೊಳ್ಳಿ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ. ಇನ್ನೂ ಒಂದು ಹಸ್ತದ ಅಕ್ಕಿ ಇದು, ಅಗ್ಲ ಕಂಡು ಬರುತ್ತೆ ಕಣ್ಣಲ್ಲಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ, ಲೈಟಾಗಿ ಬಾದಾಮಿ ಶೇಡ್ ಕಣ್ಣು, ಅನಾರಿ ಏನಿದ್ದೀರಿ, ಏನು ಸ್ವಲ್ಪ ಚುಕ್ಕೆ ಚುಕ್ಕೆ ಹಾಡ್ಕೊಂಡಿದೆ, ಅದಿನ್ನೂ ವಯಸ್ಸಾಗ್ತಾರಂಗೆ ಕಪ್ಪಗೆ ಟರ್ನ್ ಆಗ್ಬಿಡುತ್ತೆ. ಸಬ್ಜಾ ಅಲ್ಲಿ ಗಂಡಿದು, ರಿಂಗ್ ನಂಬರ್ 1075 ಫ್ರೆಂಡ್ಸ್. ಇವಾಗೇನು ತಿರಾವಲಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ, 1.5 ಬಾಲ ಲೆಕ್ಕ ಬರುತ್ತೆ, ಅದು ಒಳಗಡೆ ಬಾಲಗಳು ಇನ್ನೂ ಬರ್ತಾ ಇದೆ. ತಿರಿಗಳು ನೋಡ್ಬೋದು, ಚೂಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ ಇದಲ್ಲೂ ಮೀಡಿಯಂ ವೈಬ್ರೇಷನ್ ಇರುತ್ತೆ. ಎರಡು ಸೈಡು ಇದಕ್ಕೂ ತಿರುವಿ ಹೊಡೆದಿದ್ದೀವಿ, ಇಲ್ಲಿ ನೋಡ್ಬೋದು, ಇಲ್ಲಿ ಎಡನೂರದ ಪಟ್ಟಿ ಇದಕ್ಕೂ ಇರುತ್ತೆ. ಇವಾಗ ದಸ್ತದ ಅಕ್ಕಿ ಇದು, ಇಲ್ಲಿ ನೋಡ್ಬೋದು, ಇಲ್ಲಿ ಲಾಸ್ಟ್ನೇ ಗರಿ ಉದ್ರಿ ಬರ್ತಾ ಇದೆ. ಲೆಂತ್ ವೈಸ್ ನೋಡ್ಕೊಳ್ಳಿ, ಎರಡು ಅಕ್ಕಿನೂ ಉದ್ದ ಇರುತ್ತೆ, ಎದೇನೂ ಚೆನ್ನಾಗಿರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕ್ರ್ಯಾಕ್ಸ್ ಓಡಕ್ಲಲ್ಲ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ, ಇದಿನ್ನೂ ವಯಸ್ಸಾಗ್ತಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಪುತ್ಲಿ ಸುತ್ತಲೂ ಅಂಟ್ಕೊಂಡಿರುತ್ತೆ. ವೈಬ್ರೇಷನ್ ರೊಟೇಷನ್ ಹಿಂಗೆ ಮಾಡ್ತಾರತ್ತೆ. ಇದರಲ್ಲಿ ಪಲ್ಲ ದೂರಪರ ಹೋಗೋದು ಇವಾಗ ಏನು ನಾನು ಹೇಳೋಕ್ಕೋಗಲ್ಲ, ಯಾಕಂದರೆ ಇವೆಲ್ಲ ಇನ್ನೂ ದಸ್ತ ಆದಮೇಲೆ ಏನು ಆಟ ಆಡತ್ತೋ ಅದು ಒರಿಜಿನಲ್ ಆಟ. ಇವೆಲ್ಲ ಅವಾಗ ಆಡಿರೋದು ಬಂದುಬಿಟ್ಟು 8 ಹತ್ತಿಸ್ಬೇಕು ಅಂದ್ಬಿಟ್ಟು 8 ಹತ್ತಿಸ್ಬಿಟ್ಟು ರೆಕ್ಕೆ ಹೊಡೆದಿರೋದು, 2 ಗಂಟೆ, 2.5 ಗಂಟೆ, 3 ಗಂಟೆ ಹಿಂಗೆ ಏನಾಡಿದೆ. ಇವೆಲ್ಲ 8 ಹತ್ತಿಸೋಕ್ಕೆ ಬಿಟ್ಟಿರೋ ಅಕ್ಕಿಗಳು. ರಿಂಗ್ ನಂಬರ್ 1056 ಫ್ರೆಂಡ್ಸ್. ಇದು ಧೂಮಗಂಡು, ರೇಗ್ದಾರೆಣ್ಣು, ರೇಗ್ದಾರೆಣ್ಣು ಬಂದುಬಿಟ್ಟು 3-3.5 ಗಂಟೆ ಹಿಂಗೆ ಆಡಿರೋದು. ಧೂಮಗಂಡು ಬಂದುಬಿಟ್ಟು 2-2.5 ಗಂಟೆ ಹಿಂಗೆ ಆಡಿರೋದು. ಬಾಜಿ ಹತ್ತಿದ ತಕ್ಷಣ ರೆಕ್ಕೆ ಹೊಡೆದಿರೋದು, ಒಂದೊಂದು ಹಸ್ತದ ಅಕ್ಕಿ ಇದು, ಇನ್ನೂ ಜೊತೆ ಮಾಡಿಲ್ಲ, ಫಸ್ಟ್ ಟೈಮ್ ಜೊತೆ ಮಾಡ್ತಾಯಿರೋದು. ಪಲ್ಲ ದೂರಾಪರ ಇವೆಲ್ಲ ಏನು ಬೇಡ ಇವಾಗ, ಯಾಕಂದರೆ ಇವೆಲ್ಲ ಇವಾಗ ನಾವು ರೆಕ್ಕೆ ಹೊಡೆದಿದ್ದು ಬಂದುಬಿಟ್ಟು ಅಕ್ಕಿ ಒಂದು 8 ಬರಲಿ ಅಂದ್ಬಿಟ್ಟು 8 ಹತ್ತಿಸ್ಮೇಲೆ ರೆಕ್ಕೆ ಹೊಡೆದಿರೋದು. ಇದೆಲ್ಲ ಟೈಮಿಂಗ್ ಇವಾಗ ಏನು ಹೇಳ್ತಾ ಇದ್ದೀವಿ, ಇವೆಲ್ಲ ನಾವು ಜಾಸ್ತಿ ಓಡಿಸೋಕೆ ಹೋಗಿಲ್ಲ, 8 ಬಂದಿದ ತಕ್ಷಣ ರೆಕ್ಕೆ ಹೊಡೆದಿರೋದು. ಇನ್ನೂ ಬಿಡ್ಕೊಂಬಂದರೆ ಟೈಮ್ ಜಾಸ್ತಿ ಆಗಿರೋದು, ಆದರೆ ನಮಗೆ ಈ ವರ್ಷ 8 ಹೊಡೆಸ್ಬೇಕಿತ್ತು, 8 ಹತ್ತಿಸಿದ್ದೀವಿ ಅಷ್ಟೇ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 300 ರೂಪಾಯಿ ಕೊಟ್ಬಿಡ್ತೀನಿ, ಸಬ್ಸ್ಕ್ರೈಬ್ ಮಾಡದೆ ಇರೋರಿಗೆ 4000 ಕೊಡ್ತೀನಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಇನ್ನೂ ಅದು ಮೈ ಬರಬೇಕದು. ಇನ್ನೂ ಒಂದು ಹಸ್ತ 2 ಹಸ್ತ ದಾಟ ಮೇಲೆ ಮೈ ಬರುತ್ತೆ, ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗಲೇ ನೋಡ್ಬೋದು ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ಚೆನ್ನಾಗಿರುತ್ತೆ. ಇನ್ನೂ ಮೈ ಬಂದಮೇಲೆ ಆ ಸ್ಟ್ಯಾಂಡಿಂಗ್ ಸ್ಟೈಲು, ಎದೆ ಬಂದ್ಬಿಟ್ಟು ಅಗ್ಲ, ಅವೆಲ್ಲ ತುಂಬ ಚೇಂಜಸ್ ಬರುತ್ತೆ ಮೈ ಬಂದಮೇಲೆ. ಇವಾಗ ಏನು 8 ಹತ್ತಿಸ್ಬಿಟ್ಟು ನಾವು ರೆಕ್ಕೆ ಹೊಡೆದಿದ್ದೀವಿ, ಇನ್ನೂ ಪಟ್ಟ ಲೆಕ್ಕ ಇವೆಲ್ಲ. ಒಂದೊಂದು ಹಸ್ತದ ಅಕ್ಕಿಗಳಿದು, ಧೂಮ ಗಂಡು ನೋಡ್ಬೋದು ತುಂಬ ಚೆನ್ನಾಗಿ, ರೇಗ್ದಾರ್ ಹೆಣ್ಣು ನೋಡ್ಬೋದು ಅದು ತುಂಬ ಚೆನ್ನಾಗಿ. 300 ರೂಪಾಯಿಗೆ ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಏನು ಧೂಮ ಗಂಡು ತೋರಿಸ್ತೇವೆ, ಬಾಲ ಶೆಪ್ಪನ ಕೊಡಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ, ಲಾಲ್ ಕಟ್ಟಿದಲ್ಲೂ ನೋಡ್ಬೋದು ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ ಇರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಒಂದು ಹಸ್ತದ ಅಕ್ಕಿ ಇದು. ಲೆಂತ್ ಶೇಪ್ ಎಲ್ಲ ನೋಡ್ಕೊಬೋದು ಚೆನ್ನಾಗಿರುತ್ತೆ, ಅದು ಇನ್ನೂ ಮೈ ಬಂದ ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ, ಎದೇನೂ ನೋಡ್ಬೋದು ಅಗ್ಲ ಇರುತ್ತೆ. ತಲೆ ಶೇಪ್ ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ಬ್ರೀಡರ್ ಪ್ಲಸ್ ಫ್ಲೈಯರೈಸನ್ನು ಫುಲ್ ಟೋಟಲಾಗಿ ಒಂದು ಹಾಲ್ಕಣ್ ಅಂತ ಹೇಳ್ತೀವಿ, ಹಾಲ್ಕಣ್ ಅಕ್ಕಿ ಇದು, ಕ್ಲಿಯರ್ ಆಗಿರುತ್ತೆ. ಅನಾರಿ ಅನ್ನೋದು ಒಂದು ತುಂಬ ಎಣಿಸೋ ಚುಕ್ಕೆ ಕಾಣಿಸ್ಬೋದು ಅಷ್ಟೇ, ಆ ದಿನ ಸ್ವಲ್ಪ ವಯಸ್ಸಾಗ್ತಾರಂಗೆ ಅನಾರಿನೂ ಹೊಟ್ಟೋಗುತ್ತೆ, ಇನ್ನೂ ಕಣ್ಣು ತುಂಬ ಎದ್ದು ಕಾಣುತ್ತೆ. ಅವಾಗ ಒಂದು 2 ದಸ್ತ 3 ದಸ್ತಕ್ಕೆಲ್ಲ ತುಂಬ ಡಿಫ್ರೆನ್ಸ್ ಬರುತ್ತೆ ಕಣ್ಣಲ್ಲಿ. ಇವಾಗ ನೋಡ್ಬೋದು ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಗ್ರೇ ಕಲರಲ್ಲಿದೆ, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಕ್ರ್ಯಾಕ್ಸ್ ಒಡ್ಕಲು ಲೈಟಾಗಿ ಏನು ಸ್ಟಾರ್ಟ್ ಆಗಿದೆ, ಅದಿನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ಇದು ಧೂಮಾಲ್ ಗಂಡು, ರಿಂಗ್ ನಂಬರ್ 985 ಫ್ರೆಂಡ್ಸ್. ಇವಾಗೇನು ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೇವೆ, ಆ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ, ಹತ್ತನೇ ತಿರಿ ಉದುರಿಸ್ಕೊಂಬರ್ತಾ ಇದೆ ನೋಡ್ಬೋದು. ಇಲ್ಲಿ ವೈಬ್ರೇಷನ್ ನೋಡ್ಬೋದು, ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಗಂಡಲ್ಲಿ ಮೀಡಿಯಂ ವೈಬ್ರೇಷನು, ಹೆಣ್ಣಲ್ಲಿ ಜಾಸ್ತಿ ವೈಬ್ರೇಷನು. ಹಿಂಗೆ ಮ್ಯಾಚ್ ಮಾಡಿದಾಗ ಏನಾಗುತ್ತೆ, ಪಟ್ಟ ರಿಸಲ್ಟು ಒಂದು ಬಾಜಿಯಲ್ಲಿ ತುಂಬ ಚೆನ್ನಾಗಿರುತ್ತೆ.
ಲೆಂತ್ ವೈಸ್ ನೋಡ್ಬೋದು, ಎರಡಕ್ಕಿನ ಒಳ್ಳೆ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಆನೆಕಲ್ ರೇಖದಲ್ಲಿ ಕೂಟ್ ಬಣ್ಣ ಇದು, ತಲೆ ಶೇಪು ಚೋನ್ ಸ್ಟೋಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಬಂದ್ಬಿಟ್ಟು ಸ್ವಲ್ಪ ಪ್ಲೇನ್ ಐಸ್ ಹಾಕಿರೋದು, ಹೆಣ್ಣು ಬಂದ್ಬಿಟ್ಟು ಬ್ರೀಡರ್ ಪ್ಲಸ್ ಫ್ಲೈರೇಷನ್ ಜಾಸ್ತಿ ಇರೋದು ಹಾಕಿರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಗಂಡಲ್ಲಿ ಒಂಚೂರು ಅನಾರಿ ಇರಲಿಲ್ಲ, ಹೆಣ್ಣು ಸ್ವಲ್ಪ ಅನಾರಿ ಮ್ಯಾಚ್ ಮಾಡಿರ್ತೀನಿ, ಕಣ್ಣು ಚೋರಿ ಲೇನ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಹೀಗೆ ಮ್ಯಾಚ್ ಮಾಡಿಕೊಡ್ತಾ ಇದ್ದೀವಿ. ಹೊಸ ಶೋಕ್ದಾರ ಹತ್ರ ಒಂದು ಒಳ್ಳೆ ಟೈಮ್ ಬರಬೇಕು, ಹಕ್ಕಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು, ಕಮ್ಮಿ ರೇಟಿಗೆ ಸಿಗಬೇಕು ಅಂತ ಕೊಡ್ತಾರೋ ವೀಡಿಯೋ ಇದು. ಕಣ್ಣಲ್ಲಿ ಕ್ವಾಲಿಟೀಸು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಇದು ರೇಖದಾರ ಲೇನ್ ರಿಂಗ್ ನಂಬರ್ 902 ಫ್ರೆಂಡ್ಸ್. ಇದು ಕೈರಾಚಿನಿಯಲ್ಲಿ ಗಂಡು ರೇಖದಾರಲ್ಲಿ ಹೇಳಿದು, ಕೈರಾಚಿನಿ ಗಂಡಲ್ಲಿ ಬಂದ್ಬಿಟ್ಟು ಬಾಜಿ ಬಂದ್ಬಿಟ್ಟು 2-3 ಬಾಜಿ ಒಂದಷ್ಟದಕ್ಕಿ, ರೇಖದಾರ ಹೆಣ್ಣಲ್ಲಿ ಬಂದ್ಬಿಟ್ಟು 4-5 ಬಾಜಿ ಹೊಡೆದ್ಮೇಲೆ ರೆಕ್ಕೆ ಹೊಡೆದಿರೋದು. ಟೈಮ್ ಬಂದ್ಬಿಟ್ಟು 2 ಅಕ್ಕಿ ಆಡಿರೋದು, ಒಂದು 3-3.5 ಗಂಟೆ ಆಡಿರೋದು. ಬಾಜಿ ಹತ್ತಿಸ್ಬೇಕು ಅಂದ್ಬಿಟ್ಟು ಬಿಟ್ಟಿರೋ ಅಕ್ಕಿಗಳು, ಬಾಜಿ ಹತ್ತಾಯಿತು, ರೆಕ್ಕೆ ಹೊಡೆದಿದ್ದೀವಿ, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಬೋದು, ಟಾಪ್ ಕ್ಲಾಸಲ್ಲಿರುತ್ತೆ. ಗಂಡು ಬಂದ್ಬಿಟ್ಟು ಕೈರಾಚಿನಲ್ಲಿ ಮಾಡಿಸಿರೋದು, ಹೆಣ್ಣು ಬಂದ್ಬಿಟ್ಟು ಧೂಮಾರೇಖದಾರಲ್ಲಿ ಮಾಡಿಸಿರೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 4,000 ಕೊಡ್ತೀನಿ. ಹಕ್ಕಿ ಕಂಡೀಷನು, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಟೈಮ್ಗಳು ಜಾಸ್ತಿ ಮಾಡ್ಕೊಳತ್ತೆ, ಆದರೆ ನಮಗೆ ಇವಾಗ ಬಿಡೋಕ್ಕಾಗಲ್ಲ, 8 ಹತ್ತಿಸ್ಬೇಕಿಟ್ಟಿದ್ದು 8 ಹತ್ತಿಸಾಯಿತು, ಇನ್ನೇನಿದ್ರು ನೆಕ್ಸ್ಟ್ ವರ್ಷನೇ ಇದನ್ನ ಬಿಡ್ಕೊಳಕ್ಕಾಗದು. ನಾವು ನಮ್ಮ ಸಬ್ಸ್ಕ್ರೈಬರ್ ಒಂದು ಒಳ್ಳೆ ಅಕ್ಕಿ ಸಿಗಲಿ, ಒಂದು ಒಳ್ಳೆ ಜೊತೆ ಸಿಗಲಿ ಅಂದ್ಬಿಟ್ಟು ಮಾಡಿರೋ ವೀಡಿಯೋ ಇದು. ನಿಮ್ಗೆ ವೀಡಿಯೋ ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡೋದು, ಕಮೆಂಟಲ್ಲಿ ಮೆಸೇಜ್ ಮಾಡೋದಂತೂ ಮರಿಬೇಡಿ. ಇಂಥ ಒಳ್ಳೆ ಒಳ್ಳೆ ಆಫರ್ ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ, ಒಂದು ಒಳ್ಳೆ ಲೈನಲ್ಲಿ ಕೊಡ್ತಾ ಇರ್ತೀನಿ ಅಕ್ಕಿನ. ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತೀವೋ ನಾನು ನಿಮ್ಗೆ ಅಷ್ಟೇ ಸಪೋರ್ಟ್ ಮಾಡ್ತೀನಿ. ಒಂದು ಒಳ್ಳೆ ಲೈನ್ ಅಕ್ಕಿ ಕೊಡ್ತೀನಿ, ಕಮ್ಮಿ ಬೆಲೆ ಕೊಡ್ತಾ ಇದ್ದೀನಿ, ನೋಡಿ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಇದು ಕೈರಾಚಿನಿ ಗಂಡು, ಧೂಮಾಲಿ ರೇಖದಾರ ಹೆಣ್ಣು. ಫ್ರೆಂಡ್ಸ್, ಇವಾಗ ಏನು ಕೈರಾಚಿನಲ್ಲಿ ಗಂಟು ತೋರಿಸ್ತೇವೆ, ಬಾಲಶಿಪ್ ನೋಡಿ, ಸಿಂಗಲ್ ಟೈಲ್ ಬರುತ್ತೆ, ಚೂಪ್ತಿರಿ, ಉದ್ದಾತಿರಿ, 10ನೇ ತಿರಿ ಉದುರಿಸ್ಕೊಂಡು ಬರ್ತಾ ಇದೆ. ಇಲ್ಲಿ ವೈಬ್ರೇಷನ್ ಅನ್ನೋದು ಮೀಡಿಯಂ ಇರುತ್ತೆ, ಎರಡು ಸೈಡು ತಿರಿ ಎಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸ್ ನೋಡ್ಬೋದು, ಒಂದು ಒಳ್ಳೆ ಉದ್ದ ಲೆಂತ್ ಇರುತ್ತೆ, ಎದೆ ಇನ್ನೂ ಚೇಂಜ್ ಆಗತ್ತದು, ಅಕ್ಕಿ ದಸ್ತ ಉದುರಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಮೈ ಬಂದಮೇಲೆ ಎದೆ ಎಲ್ಲ ಜಾಸ್ತಿ ಆಗುತ್ತೆ. ಇವಾಗಲೂ ನೋಡ್ಬೋದು ಎದೆ ಚೆನ್ನಾಗಿರುತ್ತೆ, ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿಂದ ಅಕ್ಕಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಏನು ಇವಾಗ ಕೆಂಪು ಕಾಣಿಸ್ತಾ ಇದೆ ನಿಮಗೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಚೇಂಜ್ ಆಗುತ್ತೆ, ಕಪ್ಪಗೆ ಟರ್ನ್ ಆಗುತ್ತೆ. ಪುತ್ಲಿನ ನೋಡ್ಬೋದು, ಎಳೆದಿ ಬಿಡೋದು, ರೊಟೇಷನ್, ವೈಬ್ರೇಷನ್ ಇವೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ. ಇದು ಕೈರಾಚಿನಲ್ಲಿ ಗಂಡು, ರಿಂಗ್ ನಂಬರ್ 849. ಫ್ರೆಂಡ್ಸ್, ಇವಾಗ ಏನು ಧೂಮಾರೇಖದಾರಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲ ಎಲ್ಲ ಹೊಡೆದಿದ್ದೀವಿ. ಇಲ್ಲಿ ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು ಚೆನ್ನಾಗಿದೆ. ವೈಬ್ರೇಷನ್ ಬಂದ್ಬಿಟ್ಟಿದ್ದಲ್ಲಿ ಗಂಡಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ವೈಬ್ರೇಷನ್ನು. ಎರಡು ಸೈಡು ರೆಕ್ಕೆ ಹೊಡೆದಿದ್ದೀವಿ, ಲೆಂತ್ ಬಾಲ ಹೊಡೆದಿರೋದು ಗೊತ್ತಾಗ್ತಾಯಿಲ್ಲ, ಎದೆ ನೋಡ್ಬೋದು ಅಗ್ಲ ಇರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ, ಕಾರ್ಬನ್ ಶೇಡ್ ಆದಮೇಲೆ ಒಡತ್ಲು ಕ್ರ್ಯಾಕ್ಸ್ ಅನ್ನೋದು ಏನು ಇವಾಗ ಸ್ಟಾರ್ಟ್ ಆಗಿದೆ, ಅದಿನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ಅನಾರಿ ಅನ್ನೋದು ಏನು ಲೈಟಾಗಿ ಹಾಡ್ಕೊಂಡಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪಾಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗ್ಲ ಕಣ್ಣಿಂದು ಧೂಮಾಲಿ ರೇಖದಾರ ಹೆಣ್ಣಿದು. ರಿಂಗ್ ನಂಬರ್ 801. ಫ್ರೆಂಡ್ಸ್, ಇದು ಮಕ್ಷಿಯಲ್ಲಿ ಜೊತೆ, ಮಕ್ಷಿ ಗಂಡು, ಮಕ್ಷಿಯಲ್ಲಿ ಹೆಣ್ಣು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು 5-5.5 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. ಚೆನ್ನಾಗಿ ಓಡಿಸ್ಕೊಂಬಂದು ಸ್ವಲ್ಪ ಉಡಾನ್ ಸೆಟ್ ಮಾಡ್ಕೊಂಬಂದರೆ 1-7 ಗಂಟೆ ತನಕ ಬರುತ್ತೆ. ಈ ಜೊತೆಯಲ್ಲಿ ಗಂಡು ಹೆಣ್ಣು ಎರಡು ಮಕ್ಷಿಗಳು, ಬಾಜಿ ಬಂದ್ಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 20 ನಿಮಿಷ, 25 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಮೀಡಿಯಂ ಕೈ, ಜಾಸ್ತಿ ಮೇಲೂ ಆಡಲ್ಲ, ಜಾಸ್ತಿ ಕೆಳಗಡೆನೂ ಆಡಲ್ಲ, ತುಂಬ ಮೀಡಿಯಂ ಕೈ ಹಾಕಿ. ಒಂದು ಹೊಸ ಶೋಕ್ದಾರ್ಗೆ ಬಿಡ್ಕೊಳ್ಳೋದಕ್ಕೆ ಈ ಜೊತೆಯಲ್ಲಿ ಪಟ್ಟಗಳು ತುಂಬ ಈಸಿ ಇರುತ್ತೆ, ಮತ್ತು ಫಿನಿಷಿಂಗು ಇವೆಲ್ಲ ಏನು ತೊಂದರೆ ಇಲ್ಲ, ಬೇಗ ಅಡ್ಜಸ್ಟು ಆಗುತ್ತೆ, ಮತ್ತು ಬೇಗ ಬಿಡ್ಕೊಬೋದು ಈ ಲೈನಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೇ 4,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 5,000 ಕೊಡ್ತೀನಿ. ಮಕ್ಷಿ ಗಂಡು, ಮಕ್ಷಿ ಹೆಣ್ಣು. ಫ್ರೆಂಡ್ಸ್, ಇವಾಗ ಏನು ಮಕ್ಷಿಯಲ್ಲಿ ಗಂಡು ತೋರಿಸ್ತೇವೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ, ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ನು,
ಎರಡು ಸೈಡು ತಿರುಗಿ ಹೊಡೆದಿದ್ದೀವಿ. ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಆಗಲೇ ತೋರಿಸಿನಿ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೋಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಒಂದು ಬ್ರೀಡರು ಪ್ಲಸ್ ಫ್ಲೈಯರೈಷನು, ಪುತ್ಲಿ ಸುತ್ತಲು ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ, ರೊಟೇಷನ್ನು ವೈಬ್ರೇಷನ್ ಹಿಂಗೆ ಮಾಡ್ತಾ ಇರತ್ತೆ. ಲೈಟಾಗಿ ಅನಾರಿ ನದಿನಾ ಆಚೆ ಕಾಣಿಸ್ತಾ ಇದೆ, ಅದೆಲ್ಲ ವಯಸ್ಸಾಗ್ತಾರೆ, ಹಂಗೆ ಕಪ್ಪಾಗತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕು ಚೆನ್ನಾಗಿದೆ. ಅಗ್ಲ ಕಣ್ಣಿಂದ ಅಕ್ಕಿ, ಮಕ್ಷಿಯಲ್ಲಿ ಗಂಡಿದು. ರಿಂಗ್ ನಂಬರ್ 1015. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ಎಲ್ಲ ತೋರಿಸ್ತೇವೆ, ಬಾಲಾಶೆಪ್ ನೋಡ್ಕೊಳ್ಳಿ. ಇದು ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ, ಇದಲ್ಲಿ ಲಾಲ್ ಕಟ್ಟು ಲೈಟಾಗಿರುತ್ತೆ. ಗಂಡಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಹೆಣ್ಣಲ್ಲಿ ಲೈಟಾಗಿ ಮ್ಯಾಚ್ ಮಾಡಿರೋದು. ವೈಬ್ರೇಷನ್ ಗಂಡಲ್ಲಿ ಮೀಡಿಯಮ್ ಆಗಿರುತ್ತೆ, ಹೆಣ್ಣಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆಣ್ಣಲ್ಲಿ ಹಿಂಗೆ ವೈಬ್ರೇಷನ್ನು ಮಾಡ್ತಾ ಇರುತ್ತೆ. ಇದಕ್ಕೂ ಎರಡು ಸೈಡು ತಿರುಗಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಇದು ಲೆಂತು, ಮೀಡಿಯಮ್ ಲೆಂತು, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ, ಗಿಡ್ಡಿ ಚೋಂಚ್ಗಿಂತ ಸ್ವಲ್ಪ ಮೀಡಿಯಮ್ ಚೋಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಎರಡು ಅಕ್ಕಿನೂ ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಹಿಂಗೆ ಮ್ಯಾಚ್ ಮಾಡಿರೋದು. ಪಟ್ಟ ರಿಸಲ್ಟು ಅಷ್ಟೇ, ನಾನು ಏನು ಹೇಳ್ತಾ ಇದ್ದೀನಿ, ರಿಸಲ್ಟು ಮಿನಿಮಮ್ ಟೈಮ್ ಅದು, ಅದಕ್ಕೆ ಮೇಲಾರತ್ತೆ. ಮಿನಿಮಮ್ ಟೈಮು ಹೊಸ ಶಬ್ದರು ಬಿಟ್ಟರೇನು ಒಂದು 5 ಗಂಟೆ ಮೇಲೆ ಪಟ್ಟಾಗಳು ಈಸಿಯಾಗಿ ಬಂದ್ಬಿಡತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಇದರಲ್ಲೂ ಲೈಟಾಗಿ ಏನು ಅನಾರ್ ಇದೆ ಅದೆಲ್ಲ ವಯಸ್ಸಾಗ್ತಾರೆ, ಹಂಗೆ ಕಪ್ಪಗೆ ನೆಕ್ಸ್ಟ್ ಚೇಂಜ್ ಆಗುತ್ತೆ. 4000 ರೂಪಾಯಿ ಒಂದು ಒಳ್ಳೆ ಜೊತೆ ಕೊಡ್ತಾ ಇದ್ದೀನಿ. ರಿಂಗ್ ನಂಬರ್ 820. ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ, ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.